ವಿಶ್ವೇಶ್ವರ ವಿಶ್ವವಿದ್ಯಾಲಯದಲ್ಲಿ 10ನೇ ತರಗತಿಯಲ್ಲಿ 625 ಪೈಕಿ 624 ಮಾರ್ಕ್ಸ್ ಪಡೆದಿದ್ದಾನೆ. ಇವನ ಮಗು 12ನೇ ತನ ಟಾಪರ್, ಸ್ಕೂಲ್ನಲ್ಲಿ ಟಾಪರ್ ಇದ್ದಾನೆ ಇವನು. ಇವನು ಯಾವಾಗಲೂ ಮನೆಯಲ್ಲಿ ಸ್ಟಡಿ ಮಾಡೋದರಲ್ಲಿ ಯಾವುದೂ ಅಭ್ಯಂತರ ಮಾಡಲ್ಲದೆ ಅವನವನೇ ಸ್ಟಡಿ ಮಾಡ್ತಾ ಇದ್ದವನು. ಯಾವಾಗಲೂ ನಾವು ತಂದೆ ತಾಯಿಯಾಗಿ ನಾವು ಅವನಿಗೆ ಏನೂ ಹೇಳೋದಿಲ್ಲ. ಅವನು ಸ್ಟಡಿ ಮಾಡೋದು, ಟ್ಯೂಷನ್ ಹೋಗೋದು, ಶಾಲೆಯಲ್ಲಿ ಏನು ಹೋಗುತ್ತಾನೆ ವರ್ಕ್ ಮಾಡ್ತಾ ಇದ್ದರು. ಅವನಿಗೆ ಯಾವುದು ಪ್ರಾಬ್ಲಮ್ ಇಲ್ಲದೆ ಇವಾಗ ಅವನು ಗುಲ್ಬರ್ಗದಲ್ಲಿ SVR ಕಾಲೇಜಲ್ಲಿ ಎಂಟ್ರೆನ್ಸ್ದಲ್ಲಿ 7500 ಮಕ್ಕಳಲ್ಲಿ 7ನೇ ರ್ಯಾಂಕಿಂಗ್ ಬಂದಿದ್ದಾನೆ. ಅವನಿಗೆ ಯಾವುದು ಫೀಸ್ ಇಲ್ಲ, ಯಾವುದು ಹಾಸ್ಟೆಲ್ ಫೀಸ್ ಇಲ್ಲ, ಸ್ಕೂಲ್ ಫೀಸ್ ಇಲ್ಲ, ಡೊನೇಷನ್ ಇಲ್ಲ. ಅದೇ ಟೈಪ್ ಬೀದರ್ ಜಿಲ್ಲೆಯಲ್ಲಿ ಸೈನ್ ಕಾಲೇಜ್ನವರು ಮತ್ತು ಕಡಿಯಾಳ ಬಾಲ್ಕಿ ಕಡಿಯಾಳ ಕಾಲೇಜಲ್ಲಿ ಮತ್ತು ಇಲ್ಲಿ ಐಡಿಯಲ್ ಕಾಲೇಜಲ್ಲಿ ಮತ್ತು ಡೈಮಂಡ್ ಕಾಲೇಜಲ್ಲಿ ಎಲ್ಲ ತೋಲಿ ಕಾಲೇಜಲ್ಲಿ ಎಂಟ್ರೆನ್ಸಲ್ಲಿ ಫಸ್ಟ್ ರ್ಯಾಂಕ್ ನಮ್ಮದು. ಯಾವಾಗ ಮಗು ಇಷ್ಟು ನಮ್ಮನ್ನ ಮಾಡಿದ್ದ ನಂತರ ಅವನು ಹಾರ್ಡ್ ವರ್ಕರ್. ಅವನು ಯಾವಾಗೂ ಯಾರಿಗೂ ಪ್ರಾಬ್ಲಮ್ ಮಾಡಿಲ್ಲ. ಶಾಲೆಯಲ್ಲಿ ಮಗು ಏನು ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ಮನೆಯಲ್ಲಿ ಸ್ಟಡಿ ಮಾಡಿದ್ದಾನೆ ಅವನು. ಅವನು ಯಾವಾಗ ಮನೆಯಲ್ಲಿ ತಂದೆ ತಾಯಿಯವ್ರಿಗೆ ಭಾಳ ರೆಸ್ಪೆಕ್ಟ್ ಕೊಟ್ಟು ತಂದೆ ಪಪ್ಪವ್ರಿಗೆ ಮಮ್ಮಿಯವ್ರಿಗೆ ಮಮ್ಮಿ ಪಪ್ಪ ಇದು 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 ಈ ಬುಕ್ ಬೇಕಾಗ್ಯದಂದ್ರೆ ನಾವು ತಂದು ಕೊಡೋದು ನಮ್ಮ ಕೆಲಸ. ಅದು ಬಿಟ್ಟು ಮತ್ತೆ ಅವನಿಗೆ ಮೊದಲಕ್ಕೆ ಏನು ಹತ್ತದೋ ಅದೆಲ್ಲ ನಾವು ತಂದು ಕೊಟ್ಟಿದ್ದೇವೆ. ಇವಾಗ ನಮ್ಮ ಮಗ ಇಡೀ ಕರ್ನಾಟಕದಲ್ಲಿ ಸ್ಟೇಟಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿದ್ದಾನೆ. ಅವನು ನಮ್ಮ ಕೀರ್ತಿ. ಇದೇ ಟೈಪ್ ಮುಂದೆ ಪಿ ಯು ಸಿಯಲ್ಲಿ ಇದೇ ಟೈಪ್ ಕೀರ್ತಿ ತರಲೆಂದು ನಾನು ಹಾರೈಸುತ್ತೇನೆ.